ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಇದು ಜೆಡಿಎಸ್ ಬಿಜೆಪಿಯ ಜಂಟಿ ಕೃತ್ಯ. ಇದು ಕೇವಲ ಕೃತ್ಯ ಅಲ್ಲ, ಘನಘೋರ ಲೈಂಗಿಕ ಹತ್ಯಾಕಾಂಡ. ಇದನ್ನ ಖಂಡಿಸಬೇಕಾದದ್ದು ಎಲ್ಲ ಮಾನವಂತರ ಕೆಲಸ. ಆದ್ರೆ ಕೆಲ ನೀಚರು ಜಾತಿಗೆ ಕಟ್ಟುಬಿದ್ದು ಪ್ರಜ್ವಲ್ ಪ್ರಕರಣವನ್ನ ಬಿಟ್ಟುಬಿಟ್ಟು ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸಮರ್ಥಿಸ್ಕೊಳ್ತಾ ಇರೋದು ಹೆಣ್ಣು ಕುಲಕ್ಕೆ ಮಾಡ್ತಾ ಇರುವಂತಹ ಅಪಮಾನ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನನಿತ್ಯ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಜಗತ್ತಿನ ಅತಿದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ನಡೆಸಿರುವಂತಹ ಆರೋಪಿ ದೇಶದಿಂದ ಪಲಾಯನವನ್ನು ಮಾಡಿದರೆ ಆತನ ತಂದೆ ಸಂತ್ರಸ್ತ ಮಹಿಳೆ ನೀಡಿರುವ ದೂರಿನಂತೆ ಪ್ರಕರಣದ ಏವನ್ ಆರೋಪಿ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಪರಿಣಾಮ ಆರೋಪಿಯ ಚಿಕ್ಕಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಹೇಳಿಕೆಯನ್ನು ನೀಡುತ್ತಾ ಸುದ್ದಿಯಲ್ಲಿದ್ದಾರೆ. ರೇವಣ್ಣ ನಮ್ಮ ಪಕ್ಷದ ಶಾಸಕ, ನನ್ನ ಸಹೋದರ, ಹಾಗಾಗಿ ಅವರ ಪರವಾಗಿ JDS ಶಾಸಕಾಂಗ ಪಕ್ಷದ ನಾಯಕನಾಗಿ ಹೋರಾಟ ಮಾಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ರೇವಣ್ಣ ಅವರ ಮೇಲೆ ಇರ್ತಕ್ಕಂತ ಅಪ್ಪಂದ ಏನೀಗ ಅದೇ ತಾನೇ ಈಗ ಕಿಡ್ನಾಪ್. 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಡ್ಬಂದು, ಇನ್ನೂ ಯಾತ್ರೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ. ಸೋಮವಾರದವರೆಗೂ ನಮಗೆ ಇನ್ನೂ ಅದೇಂತದ್ದು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು, ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ ದ್ವೇಷ. ಇದೇ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಪ್ರಕರಣ ಹೊರಬಂದಾಗ ಗೌಡರ ಕುಟುಂಬದಿಂದ ಮೊದಲ ಪ್ರತಿಕ್ರಿಯೆಯಾಗಿ ನಮ್ಮ ಕುಟುಂಬನೇ ಬೇರೆ, ರೇವಣ್ಣ ಅವ್ರ ಕುಟುಂಬವೇ ಬೇರೆ ಅಂತ ಹೇಳಿ ಆ ಕೃತ್ಯವನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗದೆ ದೂರ ಉಳ್ಕೊಂಡಿದ್ರು. ಕುಟುಂಬದ ಪ್ರಶ್ನೆ ಕುಟುಂಬ ಅಂತ ಯಾಕೆ ಹೇಳ್ತೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ. ಅವರ ಕುಟುಂಬದ ಇದೆ ಬೇರೆ, ಅವ್ರು 4 ಜನ ಇದ್ದಾರೆ, ಬೇರೆ ಇದ್ದೇವೆ. ಅಷ್ಟೇ ಅಲ್ಲ, ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಜಾತ್ಯತೀತ ಜನತಾದಳದಿಂದ, ಆದ್ರೆ JDSನಿಂದ ಅಮಾನತನ್ನ ಮಾಡಿದ್ರು. ಪಕ್ಷಕ್ಕೆ ಆಗುವಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಕ್ಷಣ ಆ ಕ್ರಮವನ್ನ ಕೈಗೊಂಡಿದ್ರು. ಪ್ರಕರಣ ಬಯಲಾಗಿ ಇಲ್ಲಿಗೆ 15 ದಿನಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕುರಿತು ಗೌಡರ ಕುಟುಂಬ ಮಾತನಾಡದೆ ಮೌನಕ್ಕೆ ಜಾರಿದೆ. ಬೇರೆ ಯಾರೂ ಕೂಡ ಮಾತನಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಹಿರಿಯ ರಾಜಕಾರಣಿ ಮುತ್ಸದಿ ಅಂತ ಕರೆಸ್ಕೊಂಡಿರುವಂತಹ ದೊಡ್ಡಗೌಡರು ಈ ಬಗ್ಗೆ ಪ್ರತಿಕ್ರಿಯಿಸಬೇಕಾಗಿತ್ತು. ಅದು ಅವರ ಜವಾಬ್ದಾರಿಯಾಗಿತ್ತು. ಆದರೆ ಈ ಕ್ಷಣದವರೆಗೂ ಕೂಡ ಅವರು ಬಾಯಿಯನ್ನು ಬಿಟ್ಟಿಲ್ಲ, ಮಾಧ್ಯಮಗಳ ಮುಂದೆ ಬಂದಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಆರೋಪ ಆಗಿದೆ. ಗೌಡರ ಕುಟುಂಬ ರಾಜಕಾರಣವನ್ನು ಸರಿಸುಮಾರು 40 ವರ್ಷಗಳಿಂದ ಬಹಳ ಹತ್ತಿರದಿಂದ ಕಂಡಂಥವರು, ಇದರಲ್ಲೇನು ವಿಶೇಷ ಇಲ್ಲ, ಅವರ ಕುಟುಂಬ ಇರೋದೇ ಹಾಗೆ. ಗೌಡರು ಅಧಿಕಾರದ ಸ್ಥಾನಗಳಿಗೆ ಏರಿದಾಗಲೆಲ್ಲ ಕುಟುಂಬದ ಸದಸ್ಯರು ತಾವೇ ಅಧಿಕಾರದ ಕುರ್ಚಿಯಲ್ಲಿ ಕೂತವರಂತೆ ವರ್ತಿಸ್ತಾ ಬಂದಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲದರಲ್ಲೂ ಕೂಡ ಕೈಯನ್ನು ಹಾಕ್ತಾ ಇದ್ರು. ಗೌಡರಿಗೆ ಆಗ ಅದು ಅಸಂವಿಧಾನಿಕ ಅಂತ ಅನಿಸಿರಲಿಲ್ಲ, ಇದು ತಪ್ಪು ಅಂತ ಯಾರಿಗೂ ಕೂಡ ಅವರು ಕಿವಿಹಿಂಡಿ ಬುದ್ಧಿಯನ್ನು ಹೇಳಿರಲಿಲ್ಲ. ಇದು 2006 ನಂತರ ಇನ್ನೊಂದು ಹಂತಕ್ಕೆ ಹೋಯಿತು, ವ್ಯಾಪಾರ ವಹಿವಾಟಾಗಿ ವಿಸ್ತರಿಸಿತು. ಅಧಿಕಾರ ಚಲಾಯಿಸುವಾಗ, ಆಸ್ತಿ ಮಾಡುವಾಗ, ಹಣವನ್ನು ಹಂಚಿಕೊಳ್ಳುವಾಗ ಮೈಕ್ರೋ ಕುಟುಂಬವಾಗ ತೊಡಗಿತು. ಯಾರು ಹೆಚ್ಚು ಸಂಪತ್ತನ್ನು ಸಂಗ್ರಹಿಸಿದ್ದಾರೆ ಅನ್ನೋದರ ಕುರಿತು ಪೈಪೋಟಿಗಿಳಿಯುವಂತೆ ಮಾಡಿತು. ಈಗ ಪ್ರಜ್ವಲ್ ಮೇಲೆ ಬಂದಿರುವಂತಹ ಆರೋಪಕ್ಕೆ ಪರವಹಿಸಿ ಮಾತಾಡೋದಿರಲಿ, ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ದೊಡ್ಡಗೌಡರ ಕುಟುಂಬಸ್ಥರು. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೌಡರ ಕುಟುಂಬ ಮೌನಕ್ಕೆ ಶರಣಾಗಿರೋದು, ಸ್ವಾಮಿಯವರು ಮಾತ್ರ ಎಲ್ಲಕ್ಕೂ ತಲೆ ಕೊಡುವಂತಾಗಿರುವುದು, ಸ್ವತಃ ಸ್ವಾಮಿಯವರಿಗೇನೆ ಸಹಿಸಲು ಅಸಾಧ್ಯವಾದಂತಹ ಸಂಕಟಕ್ಕೆ ಸಿಟ್ಟಿಗೆ ಕಾರಣವಾಗಿದೆ. ಆದರೆ ಆ ಸಿಟ್ಟನ್ನು ಅವರು ರಾಜಕೀಯ ಕಡುವೈರಿಗಳಾದಂತಹ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಹಾಕಿ ಅವ್ರ ವಿರುದ್ಧ ಕಿಡಿಕಾರುವ ಮೂಲಕ ಶಮನವನ್ನು ಮಾಡಿಕೊಳ್ತಾ ಇದ್ದಾರೆ. HD ರೇವಣ್ಣ ಅವರನ್ನು ಬಂಧಿಸಿ ಜೈಲಿಗೆ ಹಾಕಿರುವ ಬಗ್ಗೆ ಅಂತೂ ಕೆಂಡಾಮಂಡಲವಾಗಿದ್ದಾರೆ. SIT ಕ್ರಮವನ್ನು, ಪೆನ್ಡ್ರೈವ್ ಹಂಚಿಕೆಯನ್ನು ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಅನ್ನುವಂತಹ ಚಿಲ್ಲರೆ ವ್ಯಕ್ತಿಗಳ ಗಳಿಗೆಗೊಂದು ಹೇಳಿಕೆಯನ್ನು ಎಳೆದು ತಂದು ರಾಡಿ ಎಬ್ಬಿಸ್ತಾ ಇದ್ದಾರೆ. JDS ಅಂತಂದರೆ ಒಕ್ಕಲಿಗರ ಪಕ್ಷ ಅಂತ ಹೇಳಿ ಭ್ರಮಿಸಿ ಜಾತಿಯ ಜನರನ್ನು ರಾಜ್ಯ ಸರ್ಕಾರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ, ಪ್ರತಿಭಟಿಸೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ, ತನಿಖೆಯ ದಾರಿ ತಪ್ಪಿಸೋದಕ್ಕೆ ಹವಣಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, SIT ರಚನೆಯಾಗಿ ಇಷ್ಟು ದಿನ ಆಗಿದೆ, ಅದರ ಸಾಧನೆ ಏನು ಅಂತ ಪ್ರಶ್ನಿಸುವ ಮೂಲಕ ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನು CBIಗೆ ವಹಿಸಿ ಅಂತ ಹೇಳಿ ಕುಮಾರಸ್ವಾಮಿಯವರು ಒತ್ತಾಯಿಸ್ತಾ ಇದ್ದಾರೆ.
ದೆಹಲಿಯಲ್ಲಿ ಮಹಿಳಾ ಕುಸ್ತಿಪಟುಗಳು ಕಣ್ಣೀರು ಹಾಕಿದ್ದು, ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸಿ ಅವಮಾನಿಸಿದ್ದು, ಹತ್ರಾಸ್ನಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಬಾಲಕಿಯ ಶವವನ್ನ ಪೋಷಕರಿಗೆ ಕೊಡದೆ ಸುಟ್ಟು ಹಾಕಿದ್ದು ಮತ್ತು ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಅಪರಾಧಿಗಳನ್ನ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನವೇ ಸನ್ನಡತೆಯ ಆಧಾರದಲ್ಲಿ ಜೈಲಿನಲ್ಲಿ ಸನ್ನಡತೆಯಿಂದ ಇದ್ರು ಅಂತ ಹೇಳಿ ಅವರನ್ನ ಬಿಟ್ಟು ಕಳುಹಿಸಿದ್ದಲ್ಲದೆ ಮೆರವಣಿಗೆ ಮಾಡಿ ಸಿಹಿ ತಿನ್ನಿಸಿ ಮೆರೆದಾಡಿದ್ದು ಎಲ್ಲವೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಾಗಲೇ ನಡೆದಂತಹ ಕೃತ್ಯಗಳಿವು. ಕೃತ್ಯಗಳಲ್ಲಿ ಮಾತ್ರ ಅಲ್ಲಿ ಹೀನ ಕೃತ್ಯಗಳಿವು. ಸಿಬಿಐ ಅನ್ನುವಂತಹ ಸರ್ಕಾರಿ ತನಿಖಾ ಸಂಸ್ಥೆಯನ್ನ ನಗೆಪಾಟಲ್ಗೀಡು ಮಾಡಿದ್ದು ಮೋದಿಯವರ ಮಹಾನ್ ಸಾಧನೆಗಳು. ಈಗ ಪ್ರಜ್ವಲ್ ಪ್ರಕರಣವನ್ನು ಕೂಡ ಸಿಬಿಐಗೆ ಕೊಡಿ ಅನ್ನೋದ್ರ ಹಿಂದೆ ಕೂಡ ಅಡಗಿರೋದು ಇದೇನೆ. ಇದನ್ನ ಯಾರು ಬೇಕಾದರೂ ಕೂಡ ಊಹಿಸಬಹುದು. ಲೈಂಗಿಕ ದೌರ್ಜನ್ಯ ಎಸಗಿರುವವರು JDS, ಹೀನ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡವರು JDS, ಆ ವಿಡಿಯೋಗಳು ನನ್ನ ಬಳಿ ಇದೆ ಅಂತ ಹೇಳಿಕೊಂಡವರು ಮತ್ತು ಸಂದರ್ಭ ಬಂದಾಗ ಬಹಿರಂಗ ಪಡಿಸ್ತೀನಿ ಅಂತ ಹೇಳ್ತಾ ಬಂದಂತವರು BJP. ಅಂದ್ರೆ ಇದು JDS ಮತ್ತು BJPಯ ಜಂಟಿ ಕೃತ್ಯ. ಇದು ಕೇವಲ ಕೃತ್ಯ ಅಲ್ಲ, ಘನಘೋರ ಲೈಂಗಿಕ ಹತ್ಯಾಕಾಂಡ. ಇಂತಹ ಲೈಂಗಿಕ ಹತ್ಯಾಕಾಂಡವನ್ನ ಖಂಡಿಸಬೇಕಾದದ್ದು ಎಲ್ಲ ಮಾನವಂತರ ಕೆಲಸ. ಆದ್ರೆ ಕೆಲ ನೀಚರು ಜಾತಿಗೆ ಕಟ್ಟುಬಿದ್ದು ಪ್ರಜ್ವಲ್ ಪ್ರಕರಣವನ್ನ ಬಿಟ್ಟು ದೊಡ್ಡಗೌಡರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಸಮರ್ಥಿಸ್ಕೊಳ್ತಾ ಇರೋದು ಒಕ್ಕಲಿಗ ಜಾತಿಗೆ ಮತ್ತು ಹೆಣ್ಣು ಕುಲಕ್ಕೆ ಮಾಡಿದಂತಹ ಅಪಮಾನ ಆಗತ್ತೆ. ಹಾಗೆಯೇ ಸತ್ಯ ಹೇಳಬೇಕಾದ ಸಂತ್ರಸ್ತೆಯರ ಪರ ನಿಲ್ಲಬೇಕಾದಂತಹ ಸುದ್ದಿ ಮಾಧ್ಯಮಗಳು ಕೂಡ ಜನರನ್ನ ದಾರಿ ತಪ್ಪಿಸ್ತಾ ಇರೋದು ಕೂಡ ದುರಂತ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕೂಡ ಕೊಳಕು ರಾಜಕಾರಣವನ್ನು ಬದಿಗಿಟ್ಟು ನೊಂದ ನೂರಾರು ಸಂತ್ರಸ್ತೆಯರನ್ನ ತಮ್ಮ ಮನೆಯವರು ಅಂತ ಹೇಳಿ ಭಾವಿಸಿ ಅವರ ಪರ ನಿಂತು ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ. ಇಲ್ಲ ಅಂತಂದ್ರೆ ಹೆಣ್ಣು ಕುಲಕ್ಕೆ ಎಸಗಿದಂತಹ ಅಕ್ಷಮ್ಯ ಅಪರಾಧ ಅಂತೇಳಿ ಇತಿಹಾಸದಲ್ಲಿ ದಾಖಲಾಗತ್ತೆ. ಇದೆಲ್ಲ ಇತಿಹಾಸದ ಪುಟ ಸೇರುವ ಈ ಪ್ರಕರಣದಲ್ಲಿ ನೊಂದವರು, ಘಟನಾವಳಿಗಳ ಬಗ್ಗೆ ತಿಳಿದವರು, ನೆನೆದವರು ಯಾರು ಕೂಡ ಆರೋಪಿಗಳನ್ನ, ಅವರ ರಕ್ಷಕರನ್ನ, ಕೊಳಕು ರಾಜಕಾರಣವನ್ನ ಮಾಡಿದವರನ್ನ, ನ್ಯಾಯ ಕೊಡಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದವರನ್ನ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.